ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ ₹25 ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಾಮ್ ಗೂಗಲ್ ಪ್ಲೇ ಸ್ಟೋರ್. ಟೀಮ್ ಇಂಡಿಯಾದ ವೇಗಿ ಮೊಹಮ್ಮದ್ ಸಿರಾಜ್ ಅವರ ತಂದೆ ಮೊಹಮ್ಮದ್ ಫೌಸ್ ನಿಧನರಾಗಿದ್ದಾರೆ. ಶ್ವಾಸಕೋಶ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಹೈದರಾಬಾದ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸದ್ಯ ಸಿರಾಜ್ ಟೀಮ್ ಇಂಡಿಯಾದ ಜೊತೆಗೆ ಆಸ್ಟ್ರೇಲಿಯಾದಲ್ಲಿದ್ದು ಅಂತಿಮ ವಿಧಿವಿಧಾನಕ್ಕೆ ಹಾಜರಾಗಲು ಸಾಧ್ಯವಾಗ್ತಿಲ್ಲ ಅಂತ ತಿಳಿದು ಬಂದಿದೆ. ಮೊಹಮ್ಮದ್ ಸಿರಾಜ್ ಸಿಡ್ನಿಯಲ್ಲಿ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಅಭ್ಯಾಸದಿಂದ ಹಿಂತಿರುಗಿ ಬಂದ ಮೇಲೆ ತಂದೆ ಸಾವಿನ ಸುದ್ದಿಯನ್ನ ಅವರಿಗೆ ತಿಳಿಸಲಾಯಿತು ಅಂತ ಕ್ರೀಡಾ ವೆಬ್ಸೈಟ್ ಒಂದು ವರದಿ ಮಾಡಿದೆ. ತಂದೆಯ ಕುರಿತಾಗಿ ಮಾತನಾಡಿದ ಸಿರಾಜ್, ನನ್ನ ತಂದೆಯ ಆಸೆ ಹೀಗಿತ್ತು, ನನ್ನ ಮಗ ನೀನು, ನಿನ್ನನ್ನು ದೇಶ ಹೆಮ್ಮೆ ಪಡುವಂತೆ ಮಾಡಬೇಕು, ನಾನು ತಂದೆಯ ಮಾತನ್ನು ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ. ನಂತರ ಮಾತು ಮುಂದುವರಿಸಿದ ಅವರು, ಇದು ಆಘಾತಕಾರಿ ಸುದ್ದಿ. ನನ್ನ ಜೀವನದಲ್ಲಿ ಸದಾ ಬೆಂಬಲಿಸುತ್ತಿದ್ದ ತಂದೆಯನ್ನು ಕಳೆದುಕೊಂಡಿದ್ದೇನೆ. ನಾನು ದೇಶಕ್ಕಾಗಿ ಆಡುವುದು ಅವರ ಕನಸಾಗಿತ್ತು ಅಂತ ಹೇಳಿದರು. ಸದ್ಯ ಕೊರೋನಾ ಕ್ವಾರಂಟೈನ್ ನಿಯಮಗಳಿರುವುದರಿಂದ ಸಿರಾಜ್ ಅವರಿಗೆ ಭಾರತಕ್ಕೆ ಬರಲು ಮತ್ತು ತಂದೆಯ ಅಂತಿಮ ವಿಧಿವಿಧಾನಕ್ಕೆ ಭಾಗಿಯಾಗಲು ಆಗ್ತಿಲ್ಲ.